ಶಾಲೆಯಲ್ಲಿ ನೋಡೇ ಇಲ್ಲ ಅಕ್ಕ. ನನ್ನ ಹೆಸರು ಸುಪ್ರಿಯಾ ಅಕ್ಕ. ನಾನು 5ನೇ ಕ್ಲಾಸಲ್ಲಿ ಹೊಸಾಕ್ ಸೇರ್ಕೊಂಡಿದ್ದೀನಿ. ನಿಮ್ಮ ಮನೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಹೌದಾ? ಹಂಗಾರೆ ಬಾ, ಜಗತ್ತೇ ಹೋಗೋಣ. ಅಕ್ಕ ಅಕ್ಕ, ನಾನು ಬೆಳಗ್ಗಿಂದ ನಿಮ್ಮ ನೋಡ್ತಾನೆ ಇದ್ದೀನಿ. ನೀನು ಹಿಂದೇನು ಬರ್ತಾಯಿದ್ದೀನಿ ಮನೆಯಿಂದ ಶಾಲೆ ಗಂಟ. ನೀನು ಅದು ಇದು ಕೆಲಸ ಮಾಡ್ತಾನೆ ಇದೆ ಶಾಲೆಯಲ್ಲಿ ಹೇಳ್ಕೊಂತಿದ್ದು. ಹ್ಞೂ ಪುಟ್ಟಿ, ಬಾ. ಸುಪ್ರಿಯಾ, ಗ್ರೀನ್ ಮೀ ಪ್ರೋಗ್ರಾಮಿಂದ ನನಗೆ ಗೊತ್ತಾಯಿತು. ನಮ್ಮ ಶಾಲೆಯಿಂದ ಇಕೋಝೋನ್ ಕರ್ಕೊಂಡೋಗಿದ್ರು. ಹೌದಾ ಅಕ್ಕ? ಅಲ್ಲಿ ಏನು ಹೇಳ್ಕೊಟ್ರು? ಅಲ್ಲಿ ನಮಗೆ ಪರಿಸರ ಸಂರಕ್ಷಣೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ರು. ಪ್ರಕೃತಿನ ಯಾವ ಥರ ಉಳಿಸ್ಕೋಬೇಕು ಅಂತ ನನಗೆ ಇಕೋಝೋನಿಂದ ಗೊತ್ತಾಯಿತು. ಅಕ್ಕ, ಈ ಕೆರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನ್ ಗೊತ್ತಾ ಸುಪ್ರಿಯಾ, ಇಲ್ಲಿ ಕೆರೆ ಇತ್ತು ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಮತ್ತೆ ಇಲ್ಲಿ ಪಾರ್ಕ್ಗಳೆಲ್ಲ ಮಾಡವ್ರೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಆಟ ಆಡೋಕ್ ಬರೋದು. ನೀನು ಬರ್ತೀಯ ನಾಳೆಯಿಂದ? ಸರಿ ಅಕ್ಕ, ನಾನು ನಾಳೆಯಿಂದ ಬರ್ತೀನಿ. ಅಕ್ಕ ನೋಡಕ್ಕ, ನಿನ್ ಬೆಳಗ್ಗೆ ಅಷ್ಟೇ ಕ್ಲೀನ್ ಮಾಡ್ಬಿಟ್ಟು ಹೋಗಿದೆ, ತಿರ್ಗಾ ಜನರು ಹೊಂದಿದ್ದಾರೆ. ಇರ್ಲಿ ಬಾ ಪುಟ್ಟಿ, ಇವತ್ ನೀನ್ ಚೇಂಜ್ ಆದ್ರೆ ನಾಳೆ ಅವ್ರು ಚೇಂಜ್ ಆಗ್ತಾರೆ. In order to address global environmental issues such as climate change, water shortages, resource depletion and loss of biodiversity, we are promoting measures based on these 6 challenges. The aim is to reduce the negative environmental impacts of manufacturing and driving vehicles to as close to zero as possible, thus making a net positive impact on society.